राग हे इंद्रम दमास रहिये गुरु पूर्वज गन्ना तथा सस्या मित्र देश जहा दश्य बाधा अभ्यसंभव श्री गुरु नमः हरे श्री निवासा इनमा ಅಲ್ಲಿ ಎದುರಿಗೆ ಮಾತಾಡ್ತಿರುತ್ತಾಯಿ ಹರೇ ಶ್ರೀನಿವಾಸ ಎಲ್ಲರೂ ಅಂತ ಇಲ್ಲ ಗುರು ರಾಘವೇಂದ್ರ ಹಾಂ ದಯವಿಟ್ಟು ನನಗೆ ಅರ್ಧ ಗಂಟೆ ಸಮಯ ಅದರಲ್ಲಿ ಈಗ ಒಂದು ಆರೇಳು ನಿಮಿಷ ಕಳೆದೋಗಿದೆ ಹನ್ನೊಂದುವರೆವರೆಗೂ ಅಂತ ಈ ಮಿಕ್ಕ ಸಮಯ ಹನ್ನೊಂದುವರೆವರೆಗೂ ನನ್ನ ಮೇಲೆ ಅಪಾರವಾದಂಥ ಕರುಣೆ ತೋರಿ ದಯವಿಟ್ಟು ಆ ಕಡೆ ಕಡೆ ಓಡಾಡೋದು ಮಾತಾಡೋದು ನಿಮ್ಮ ನಿಮ್ಮ ಸುದ್ದಿಗಳಿಗೆ ಇಳಿಯೋದು ದಯವಿಟ್ಟು ಮಾಡಬೇಡ್ರಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೇನೆ ಹಾಂ ಮುಂಚೆ ಜಗನ್ನಾಥ ದಾಸರ ಪದ ಇದು ನಿಮಗೆ ಧರ್ಮವೇ ಇಂದಿರೇಶ ಅದರಲ್ಲಿ ಎರಡು ಚರಣಗಳನ್ನು ಕುರಿತು ಹೇಳ್ಕೊಂಡಿದ್ದೀವಿ ಆ ಚರಣಗಳನ್ನು ಹಾಡಿ ಮುಂದಿನ ಚರಣಗಳಿಗೆ ಹೋಗೋಣ ಇದು ನಿಮಗೆ ಧರ್ಮವೇ ಇಂದಿರೇಶ ಬದಿಗನೀನಾಗಿದ್ದು ಭೀತಿಪಡಿಸುವುದು ಇದು ನಿಮಗೆ ಧರ್ಮವೇ ಇಂದಿರೇಶ ಮೊದಲನೇ ಪಲ್ಲವಿಯಲ್ಲಿ ಅಂದರೆ ಮೊದಲನೇ ಮೊದಲು ಬರುವಂಥ ಪಲ್ಲವಿ ಪಲ್ಲವಿ ಮೊದಲು ಬರೋದು ಆಮೇಲೆ ಅನುಪಲ್ಲವಿ ಬರುತ್ತೆ ಪಲ್ಲವಿಯಲ್ಲಿ ನಿಮಗೆ ಅಂತ ಬಹುವಚನ ಬದಿಗ ನೀನಾಗಿದ್ದು ಅಂತ ಏಕವಚನ ಇದ್ರೆ ಎರಡು ಏಕವಚನ ಇಲ್ಲದೆ ಹೋದರೆ ಎರಡು ಬಹುವಚನ ಇರಬೇಕಾಗಿತ್ತು ಮೊದಲು ನಿಮಗೆ ಅಂದು ಆಮೇಲೆ ನಿನಗೆ ಅನ್ನೋದರಲ್ಲಿ ಔಚಿತ್ಯ ಏನು ಕೇವಲ ಭಗವಂತನು ಮಾತ್ರ ಇದ್ದು ನಮ್ಮಲ್ಲಿ ಇದ್ದು ಕೆಲಸವನ್ನು ನಡೆಸೋದಿಲ್ಲ ನಮ್ಮಲ್ಲಿ ಅನೇಕಾನೇಕ ತತ್ವಾಭಿಮಾನಿ ದೇವತೆಗಳ ಒಡನೆ ತಾನು ಇದ್ದು ತಾನು ಮಾಡಿ ಅವರಿಗೆ ಪ್ರೇರಣೆ ಮಾಡಿ ಅವರ ದ್ವಾರ ನಮ್ಮಿಂದ ಮಾಡಿ ಮಾಡಿಸುತ್ತಾನೆ ಅನ್ನೋ ಕಾರಣಕ್ಕಾಗಿ ನಿಮಗೆ ಅಂತ ಹೇಳಿ ಮತ್ತೆ ಬದಿಗ ಅಂದಾಗ ನಮ್ಮಲ್ಲೂ ತತ್ವಾಭಿಮಾನಿ ದೇವತೆಗಳಿದ್ದಾಗ ಅವರು ಬದಿಯಲ್ಲೇ ಇದ್ದಾರಲ್ಲ ಅದಕ್ಕೂ ನಿಮಗೆ ಅಂತ ಅನ್ಬೇಕಲ್ಲ ಬದಿಗೆ ನೀನಾಗಿದ್ದು ಅಂತ ಯಾಕಂದರು ಅಂದರೆ ತತ್ವಾಭಿಮಾನಿ ದೇವತೆಗಳು ಆವಾ ಇಂದ್ರಿಯ ಅಭಿಮಾನಿಗಳಾಗಿ ಅಲ್ಲಲ್ಲಿದ್ದು ಕಾರ್ಯಗಳನ್ನು ನಡೆಸುತ್ತಾರೆ ಕಾಲಿಗೆ ಅಭಿಮಾನಿಯಾದ ದೇವತೆ ಕಣ್ಣಿಗೆ ಅಭಿಮಾನಿಯಾದ ದೇವತೆ ಅಲ್ಲಿ ಇದ್ದು ಕಾರ್ಯಕ್ರಮವನ್ನು ನಡೆಸ್ತಾನೆ ಕಣ್ಣಿಗೆ ಅಭಿಮಾನಿಯಾದ ದೇವತೆ ನಾನು ಕಾಲಿನಲ್ಲಿ ಕೂಡ ಆಹಾ ಇಲ್ಲ ಆ ಸಮಯದಲ್ಲಿ ವಾಯುದೇವರ ಮಹಿಮೆಯನ್ನು ಲೋಕಕ್ಕೆ ಬಿತ್ತರಿಸುವ ಒಂದು ಕಥೆಯ ಉಪನಿಷತ್ತಿನಲ್ಲಿ ಬರುವ ಕಥೆಯನ್ನು ಸಹ ಹೇಳಿಕೊಂಡಿದ್ದೀವಿ ಒಬ್ಬ ವ್ಯಕ್ತಿಯಲ್ಲಿ ಕಣ್ಣಿನ ಅಭಿಮಾನಿ ದೇವತೆ ಕೆಲಸ ಮಾಡಲಿಲ್ಲ ಕಣ್ಣು ಕೆಲಸ ಮಾಡಿದಂತೆ ಆಗಿಬಿಡ್ತು ಅವನಿಗೆ ಕಣ್ಣು ಕಾಣಲಿಲ್ಲ ಕಾಲಿನ ಅಭಿಮಾನಿ ದೇವತೆ ಕಾಲು ಕೆಲಸ ಮಾಡಲಿಲ್ಲ ಅವನು ಬಿದ್ದೋದ ಅಷ್ಟೇ ಆದರೆ ವಾಯುದೇವರು ಕೆಲಸ ಮಾಡಲಿಲ್ಲ ಅಂದರೆ ಇಡೀ ದೇಹವೇ ಕುಸಿದು ಬಿತ್ತು ನೆಂಟ ನೀನಿದ್ದಗಲಿದೊಡೆ ಒಣ ಹೆಂಟೆಯಲ್ಲಿ ಮುಚ್ಚುವರು ಇದು ಕನಕದಾಸರು ಹೇಳ್ತಕ್ಕಂಥ ಮಾತು ಭಗವಂತ ವಾಯುದೇವರ ಸಮೇತನಾಗಿ ಈ ದೇಹದಲ್ಲಿ ಎಷ್ಟು ಹೊತ್ತು ಇರ್ತಾನೋ ಅಷ್ಟು ಹೊತ್ತು ಇವನು ಇದ್ದಾನೆ ರಾಮ ರಾಮಾಚಾರ್ಯರಿದ್ದಾರೆ ಸದಾನಂದ ಶಾಸ್ತ್ರಿ ಇದ್ದಾರೆ ಇನ್ನೊಬ್ಬ ಆ ಕೃಷ್ಣಾಚಾರ್ಯರು ಇದ್ದಾರೆ ಅಂತ ಹೇಳ್ತಾರೆ ಯಾವಾಗ ವಾಯುದೇವರೊಡನೆ ಭಗವಂತ ಈ ದೇಹವನ್ನು ಬಿಟ್ಟು ಹೊರಟು ಹೋದ ಆಮೇಲೆ ಏನಂತಾರೆ ಭಗವಂತ ಹೊರಟು ಹೋದ ಅಂತ ಯಾರು ಅನ್ನೋದಿಲ್ಲ ಸದಾನಂದ ಶಾಸ್ತ್ರಿಗಳು ಹೊರಟು ಹೋದರು ಅಂತಾರೆ ಅಷ್ಟು ಬದಿಯಲ್ಲಿ ಇರುವ ಭಗವಂತ ಆದ ಕಾರಣ ಬದಿಗ ನೀನಾಗಿದ್ದು ಅಂದರೆ ಅಷ್ಟು ನಿಯರ್ ಅಂತ ಅರ್ಥ ಅಂತ ನೀನು ನಿನ್ನ ಗುಣಗಳನ್ನು ತುತಿಸ್ತಾ ಇದ್ದೀನಿ ನಿನ್ನನೆ ಹಾರೈಸ್ತಾ ಇದ್ದೀನಿ ನಿನ್ನವರಾದಂತವರ ಪ್ರೀತಿಯನ್ನು ನಾನು ಗಳಿಸ್ತಾ ಇದ್ದೀನಿ ಸಂಪಾದಿಸಿಕೊಂಡಿದ್ದೀನಿ ಅನ್ಯರನ್ನು ನಾನು ಬಯಸ್ತಾ ಇಲ್ಲ ಚೆನ್ನಾಗಿ ಬಾಳ್ತಾ ಇದ್ದೀನಿ ಅಂಥ ನನ್ನನ್ನು ಈ ಪರಿಯ ಬಣ್ಣಿ ಬಣ್ಣ ಬಡಿಸುವುದು ಕಷ್ಟ ಪಡಿಸುವುದು ಇದು ನಿನಗೆ ಧರ್ಮವೇ ಇಂದಿರೇಶ ನಾನು ದುರುಳನಲ್ಲ ನಿನ್ನ ಚರಣ ಸೇವಕನು ಅನ್ನಲ್ಲ ನಿನ್ನ ಚರಣ ಸೇವಕರವನು ಕೇರ್ ಆಫ್ ನಿನ್ನ ಚರಣ ಸೇವಕರು ನೀವ್ಯಾರ್ರಿ ಅಂದರೆ ನಾವು ಫಲಾನಿಂತ ಪರಮರಾಚಾರ್ಯರಿಗೆ ಬೇಕಾದವ್ರಿ ಅಂದ್ಬಿಟ್ರೆ ಸಾಕು ಎಲ್ಲ ವ್ಯವಸ್ಥೆ ನಡೆದೋಗುತ್ತೆ ಹೋಗುತ್ತೆ ನಿನ್ನವ ನಿನ್ನವ ಅನಿಸಿಕೊಂಡವರು ಯಾರಿದ್ದಾರೋ ಅವರ ಸೇವಕನು ನಾನು ಪರಿಪಾಲಿಪುದು ನಿನಗೆ ಧರ್ಮ ನಿನ್ನ ಭಕ್ತರು ಯಾರಿದ್ದಾರೋ ಅಂಥವರ ಸೇವಕರು ಯಾರಿದ್ದಾರೋ ಅವರನ್ನ ಪಾಲಿಸುವುದು ಧರ್ಮ ಗುರುಗಳಂತರಿಯಾಮಿ ಕರ ಕರ ಮುಗಿದು ಬಿನ್ನು ಭಿನ್ನ ಇಪೆ ಅಮಹತ್ತರವಾದ ಸಂದೇಶವನ್ನು ನೀಡ್ತಾ ಇದ್ದಾರೆ ಇದರಲ್ಲಿ ನಾನು ನಾನಾಗಿ ನಿನ್ನನ್ನು ಡೈರೆಕ್ಟ್ ಆಗಿ ನನ್ನ ಗುರುಗಳ ಅಂತರ್ಯಾಮಿ ಅಂತ ನಿನ್ನನ್ನು ಸ್ತುತಿಸ್ತಾ ಇದ್ದೀನಿ ಭಿನ್ನಯಿಸ್ತಾ ಇದ್ದೀನಿ ನಿನ್ನ ಒಂದು ಬಿರುದಿದೆ ಶರಣಪಾಲಕ ಶರಣಪಾಲಕ ಅಂತ ಅಪ್ಪ ಆ ಹೆಸರು ಸುಳ್ಳಾಗ್ತಾ ಇದೆ ನೀನು ನನ್ನನ್ನು ರಕ್ಷಣೆ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ನಿನ್ನ ಶರಣಪಾಲಕ ಅನ್ನೋ ಬಿರುದಿಗೆ ಕುಂದು ಬರುತ್ತೆ ಆದ ಕಾರಣ ನೀನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಮುಂದೆ ಹೋಗ್ತಾರೆ ನಾ ಕೇಳಿ ಮೊರೆ ಹೊಕೆ ಶೋಕನಾಶಕ ವಿಗತ ಶೋಕನೆಂಬ ನಾಮ ನಾ ಕೇಳಿ ಮೊರಹೊಕೆ ಲೋಕ ಬಂಧೋ ನಿರಾಕರಿಸದೆ ನೀ ಸಾಕಬೇಕನು ದಿನವೂ ವಾಕು ಮನ್ನಿಪುದು ಲೋಕೈಕ ರಕ್ಷಾಗ ಮಣಿಯೇ ಇದು ನಿಮಗೆ ಧರ್ಮವೇ ಇಂದಿರೇ ನಾನು ಕೇಳಿದ್ದೆ ನಾನು ಕೇಳೋದೇ ಅಲ್ಲ ಲೋಕದಲ್ಲಿ ಬೀದಿ ಬೀದಿಯಲ್ಲಿ ಮನೆ ಮನೆಯಲ್ಲಿ ಮನುಷ್ಯ ಮನುಷ್ಯರಲ್ಲಿ ಯಾರು ನೋಡಿದ್ರು ಇದೇ ಮಾತೇ ಏನಪ್ಪಾ ಮಾತು ಶೋಕ ಭಗವಂತ ಇದ್ದಾನಲ್ಲ ಜಗನ್ನಾಥ ವಿಠಲ ಅವನು ಶೋಕವನ್ನು ನಾಶನ ಮಾಡ್ತಕ್ಕಂಥವನು ದುಃಖಗಳನ್ನೆಲ್ಲ ಕಳಿತಾನೆ ಅಷ್ಟೇ ಹೇಳಲಿಲ್ಲ ಜಗನ್ನಾಥ ದಾಸರು ಇನ್ನೊಂದು ಮಾತನ್ನು ಹೇಳಿದರು ಏನಂತ ಲೋಕದಲ್ಲಿ ಏನನ್ನು ಕಳ್ತಿದ್ದಾರಂತೆ ವಿಗತ ಶೋಕ ಅಪ್ಪ ನಾನು ಒಬ್ಬರಿಗೆ ವಿದ್ಯೆಯನ್ನು ಕೊಡಬೇಕು ಅಂದರೆ ನಾನು ಮೊದಲು ವಿದ್ಯಾವಂತನಾಗಿರಬೇಕು ಶೋಕವನ್ನು ಕಳೆಯುವವನು ಅವನೇನಾಗಿರಬೇಕು ತಾನು ವಿಗತ ಶೋಕನಾಗಿರಬೇಕು ಯಾರೋ ಹೋಗಿರ್ತಾರಪ್ಪ ಸತ್ತೋಗಿರ್ತಾರೆ ಅಲ್ಲಿಗೆ ಇನ್ನಾರೋ ಬಂದಿರ್ತಾರೆ ಬಂದು ಅಳಬೇಡ ಅಂತ ಹೇಳಬೇಕಾದರೆ ಮೊದಲು ಇವರು ಹತ್ತುಕೊಂತ ಕೂತಿರ್ತಾರೆ ಅಳಬಾರ್ದಪ್ಪ ಅಂತ ದುಃಖದಿಂದ ತಾನೇ ಹತ್ತುಕೋತ ಇನ್ನೊಬ್ಬರನ್ನ ಅಳಬಾಡಂದ್ರೆ ಇವರು ತೂಕಡ್ಸ್ತಾ ಇರ್ತಾರೆ ಉಪನ್ಯಾಸ ಬ್ರಹ್ಮಾಂಡವಾಗಿ ನಡೀತಿರ್ತದೆ ತೂ ಕುಡಿಸು ಕೋತ ಕೂತ ಬಗಲಿಗಣ್ಣ ಅವರು ತೂ ಕುಡಿಸ್ತಾ ತನ್ನ ಮೇಲೆ ಬಿದ್ದಾಗ ಏನಾಯ್ತು ನಷ್ಟ ತನ್ನ ನಿದ್ದೆ ಹಾಳಾಯ್ತಲ್ಲ ಏ ತೂ ಕುಡಿಸಬಾರ್ದ್ರಿ ಉಪನ್ಯಾಸ ನಡ್ತಾ ಇದೆ ಇದು ಎಲ್ಲನ ಧರ್ಮನ ಇದು ತೂ ಕುಡಿಸ್ಬಾರ ಅಂತ ಇನ್ನೊಬ್ಬರಿಗೆ ಹೇಳ್ಬೇಕಾರ್ದೆ ನೀನು ತೂ ಕುಡಿಸಬಾರ್ದು ನೀನು ತೂ ಕುಡಿಸ್ತಾ ಅದಕ್ಕೆ ಹೇಳ್ತಾರೆ ನಮ್ಮ ಆಂಧ್ರ ದೇಶದ ಮೊದಲನೇ ಚೀಫ್ ಮಿನಿಸ್ಟರ್ ಪ್ರಕಾಶನ್ ಲಿಂಗಂ ಪಂಥುಲು ಅಂತ ಅವರ ವಿಷಯದಲ್ಲಿ ಆಮೇಲೆ ಗಾಂಧಿಯ ವಿಷಯದಲ್ಲಿ ಹಾಗೆ ರಾಮಕೃಷ್ಣ ಪರಮಹಂಸರ ವಿಷಯದಲ್ಲಿ ಈ ಕಥೆಯನ್ನು ಜೋಡಿಸ್ತಾ ಇರ್ತಾರೆ ಏನಪ್ಪ ಅದು ಒಬ್ಬ ತಾಯಿ ಬಂದ್ಲಂತೆ ಅವರ ಹತ್ರಕ್ಕೆ ಬಂದು ನನ್ನ ಮಗ ಏನು ಇಪ್ಪತ್ತ್ನಾಲ್ಕು ಗಂಟೆ ಬೆಲ್ಲ ತಿಂತಲೇ ಇರ್ತಾನೆ ಈ ಬೆಲ್ಲ ತಿಂಬೋ ಚಟ ಸ್ವಲ್ಪ ಬಿಡಿಸ್ಬೇಕು ಸ್ವಲ್ಪ ನೀವು ಉಪದೇಶ ಮಾಡಿಕೊಡಬೇಕು ಅಂದರೆ ಇವರೇನು ಹೇಳಿದ್ರು ಒಂದು ಹತ್ತು ದಿವಸ ನಿಂತು ದಯವಿಟ್ಟು ನನ್ನ ಹತ್ರಕ್ಕೆ ಬಂದ್ರಿ ನಾನು ಉಪದೇಶ ಮಾಡ್ತೀನಿ ಅಂದ್ರೆ ಸರಿ ಪಾಪ ದೊಡ್ಡವರು ಇನ್ನೇನು ಮಾಡ್ಲಿಕ್ಕೆಲ್ಲ ಹೊರಟೋದ್ರು ಹತ್ತು ದಿವಸ ಆದಮೇಲೆ ಬಂದು ಬಂದು ಆ ಕೂಸಿನ ಬಗಲಿಗೆ ಕೂಡಿಸ್ಕೊಂಡು ನೋಡಪ್ಪ ಮರಿ ಬೆಲ್ಲ ತಿನ್ನಬಾರ್ದು ಒಳ್ಳೆಯದಲ್ಲ ಹೋಗಿ ಬಾ ಅಂತ ಹೇಳಿದ್ರಂತೆ ಆಮೇಲೆ ಆ ತಾಯಿ ಕೇಳಿದ್ಲು ಸ್ವಾಮಿ ಈ ಒಂದು ಮಾತು ಅವತ್ತೇ ಹೇಳಿದ್ದರೆ ಸರಿ ಹೋಗ್ತಿತ್ತಲ್ಲ ಇಷ್ಟು ದಿನ ಯಾಕೆ ಲೇಟ್ ಮಾಡಿ ಹದಿನೈದು ದಿವಸದ ನಂತರ ಬಾ ಅಂತ ಯಾಕೆ ಹೇಳಿದಿರಿ ಹತ್ತು ದಿವಸದ ನಂತರ ಅಂದ್ರೆ ಅಮ್ಮ ಆ ಮಗು ಕತೆ ಆಗಿರಲಿ ನನಗೆ ಬೆಲ್ಲ ತಿಂಬೋ ಚಟ ಅಲ್ಲ ನಾನೇ ಬೆಲ್ಲ ತಿನ್ಕೋತ ಅವನಿಗೆ ಬೆಲ್ಲ ತಿನ್ನಬಾರ್ದು ಮಗು ಅನ್ನೋದು ಎಷ್ಟು ತಪ್ಪಾಗಿ ಈ ಹತ್ತು ದಿನದಲ್ಲಿ ಬೆಲ್ಲ ತಿಂಬೋ ಚಟ ನಾನು ಬಿಟ್ಟೆ ನಾನು ಕಳ್ಕೊಂಡೆ ಈಗ ಬೆಲ್ಲ ತಿನ್ಬಾಡ ಅಂತ ಹೇಳೋ ಅಧಿಕಾರ ನನಗೆ ಬಂತು ಅದಕ್ಕೋಸ್ಕರ ನಮ್ಮ ಹತ್ತು ದಿವಸದ ನಂತರ ಬಾ ಅಂತ ಹೇಳಿದ್ದು ಇದು ನಿಜವಾದ ಧರ್ಮ ಲೋಕದಲ್ಲಿ ನಾನು ಶೋಕವನ್ನು ಕಳೆಯುವವ ಎನ್ನುವ ಭಗವಂತ ಅವನಿಗೆ ಶೋಕವಿದ್ರೆ ಅಯ್ಯಪ್ಪ ಮತ್ತೆ ಸೀತೆಯನ್ನು ಕಳಕೊಂಡಾಗ ಬಳ್ಳಿ ಬಳ್ಳಿ ಹತ್ತಿರಕ್ಕೆ ಹೋಗಿ ಗಿಡ ಗಿಡ ಹತ್ತಿರಕ್ಕೆ ಹೋಗಿ ಮರ ಮರದ ಹತ್ತಿರಕ್ಕೆ ಹೋಗಿ ಪ್ರಾಣಿ ಪ್ರಾಣಿ ಹತ್ತಿರಕ್ಕೆ ಹೋಗು ಹೋಗಿ ನನ್ನ ಸೀತೆಯನ್ನು ನೀವು ಕಂಡಿರ ನನ್ನ ಸೀತೆಯನ್ನು ಕಂಡಿರ ಅಂತ ರಾಮ ಅತ್ತಿದ್ದಾನಲ್ಲ ಮತ್ತೆ ಅಂತ ರಾಮ ಅಂದರೆ ಭಗವಂತ ಇತರರ ಶೋಕವನ್ನು ಹೇಗೆ ಕಳೆಯಬಲ್ಲ ಅಂದಾಗ ಅಪ್ಪ ಭಗವಂತ ಏನು ಮಾಡ್ತಾನೆ ಅಂದರೆ ಅವಿವೇಕೆಗಳ ಅಜ್ಞಾನಿಗಳ ಅಸುರರ ಆ ಮನಸ್ಸನ್ನು ಕೆಡಿಸಿ ಮೋಹಗೊಳಿಸಬೇಕು ತನ್ನ ವಿಷಯವಾದ ನಿಜವಾದ ಜ್ಞಾನ ಅವರಿಗೆ ಆಗದಿರಲಿ ಮೋಹಕ್ಕೆ ಒಳಗಾಗಲಿ ಅಂತ ಅತ್ತಂತೆ ನಟಿಸ್ತಾ ಇರ್ತಾನೆ ಅದಕ್ಕೋಸ್ಕರ ಅವನಿಗೇನಂದರು ಜಗನ್ನಾಟಕ ಸೂತ್ರಧಾರಿ ಅವನು ಇವರು ಬರೇ ನಟರು ಅವನು ಡೈರೆಕ್ಟರ್ ಅವನು ಆಡಿದ್ದಲ್ಲ ಲೋಕ ಮೋಹನಾರ್ಥವಾಗಿ ಅವನಿಗೆ ವಿಗತ ಶೋಕ ಅವನಿಗೆ ನಿದ್ದೆ ಇಲ್ಲ ನೀರಡಿಕೆ ಇಲ್ಲ ಒಮ್ಮೇನು ಮಾಡಿದರು ದುರ್ಯೋಧನ ಮತ್ತು ಅರ್ಜುನ ಇಬ್ಬರು ಬಂದರು ಯಾವಾಗ ಕುರುಕ್ಷೇತ್ರ ಯುದ್ಧಕ್ಕೆ ಮುಂಚೆ ಕೃಷ್ಣನನ್ನ ತಮ್ಮ ಪಕ್ಷದಲ್ಲಿ ಇದ್ದು ಸಹಾಯ ಮಾಡಿ ಯುದ್ಧ ಮಾಡಬೇಕು ಅಂತ ಕೇಳಬೇಕು ಅಂತ ಬಂದರು ಮೊದಲು ಯಾರು ಬಂದರು ದುರ್ಯೋಧನ ಬಂದ ಬಂದು ನೋಡಿದ ಅಮ್ಮ ಅನ್ಕೊಂಡ ಬಂದು ಕೂಡಬೇಕು ಅಂತ ಬಂದ ಆ ಕೃಷ್ಣನ ಹತ್ರ ಪಾದದತ್ರ ಗೊಲ್ಲನ ಪಾದದ ಹತ್ರ ನಾನು రాజరాజ రాజా కూడుబే కూను చేను కూడా తలేత్ర హోగు కూతా ఆమేల అర్జునబందా అరవిల్దా చ్చుడు సే శ్యాయి జగదేకా ಅಂಬೋದಿಜಾವರುಡು ಆರ್ತಾವನುಡು ಅಂಗಜಾಂಗಜುಡು ಶ್ರೀವತ್ಸಾಕುಡೇಮೋ ನಿರಂತರ ನಿದ್ರ ಜಡಿ ಪವಲ್ ಈ ಮಾತಿನೋಸ್ಕರ ಈ ಪದ್ಯ ಹೇಳಿದೆ ಅವನು ಅರವಿಂದಾಕ್ಷ ಶೇಷಶಾಯಿ ಜಗದೇಕಾರಾಧ್ಯ ಅಂಬೋದಿಜಾವರ ಲಕ್ಷ್ಮೀಯ ಪತಿ ಶ್ರೀವತ್ಸಾಂಕ ಏಕೋ ನಿರಂತರ ನಿರ್ನಿದ್ರ ಅದು ಅರ್ಜುನ ಭಾವಿಸಿರೋದು ಅವನು ನಿರಂತರ ನಿರ್ನಿದ್ರ ಅವನಿಗೆ ನಿದ್ರೆ ಅನ್ನುವ ದೋಷವೇ ಇಲ್ಲ ಆದರೆ ಅಂಥವನು ಏಕೆ ಈ ಹಗಲಲ್ಲಿ ನಿದ್ರೆ ಮಾಡಿದಂತೆ ತೋರುತ್ತಾ ಇದ್ದಾನೆ ತಚ್ಚಿರುಷ ಪುನ್ಬಕ್ಕನ ಕುರುಣದೆ ಕೂರು ಚೂಂಡೆ ಓಹೋ ಈ ಕುರುರಾಜನು ಆ ತಲೆಯ ಬದಿಯಲ್ಲಿ ಕೂತಿದ್ದಾನೆ ಅಂತ ಅನ್ಕೊಂಡು ಅವನ ಪಾದದ ಅಡಿಯಲ್ಲಿ ಕೂಡುವ ಭಾಗ್ಯ ನನಗೆ ಸಿಕ್ಕಿತಲ್ಲ ಅದು ಸಾಕು ನಡಿ ಅಂತ ಪಾದದ ಹತ್ತಿರ ಕೂತ್ಕೊಂಡ ಲಾಭ ಏನಾಯಿತು ಗೊತ್ತಾ ಭಗವಂತ ಹೇಳ್ತಾ ಹೇಳ್ತಾ ನಾವೇನ್ ಮಾಡ್ತೀವಿ ಎದ್ದೇಳುವಾಗ ಹಿಂಗ ನೋಡಿಕೊಂತ ಹೇಳ್ತೀವೇನು ಅಲ್ಲ ಹೀಗೆ ಹೇಳ್ತೀವಿ ಅವಾಗ ನಮ್ಮ ಪಾದದ ಕಡಿಗೆ ಏನಿತ್ತು ಅದು ಸಹಜವಾಗಿ ಕಾಣುತ್ತೆ ಸಹಜವಾಗಿ ಅರ್ಜುನ ಕಂಡ ದುರ್ಯೋಧನ ಮೊದಲು ಅರ್ಜುನನನ್ನು ಮಾತಾಡಿಸ್ತಾ ಆಮೇಲೆ ದುರ್ಯೋಧನನ್ನು ಮಾತಾಡಿಸ್ತ ಯಾಕಪ್ಪ ಬಂದಿದ್ದೀರಿ ನಿನ್ನ ಸಹಾಯ ಬೇಕಾಗಿತ್ತು ಅಂದ ಹತ್ತು ಸಾವಿರ ಮಂದಿ ನಾರಾಯಣಾಕ್ಷರು ವಿಶೇಷ ಅಶೇಷ ಬಲವಂತರು ಅವರು ಒಂದು ಕಡೆಗೆ ನಾನೊಬ್ಬನೇ ಒಂದು ಕಡೆಗೆ ಅವರೆಲ್ಲರೂ ಯುದ್ಧ ಮಾಡ್ತಾರೆ ನಾನು ಯುದ್ಧ ಮಾಡೋದಿಲ್ಲ ಸುಮ್ಮನೆ ಸಲಹೆ ಮಾತ್ರ ಕೊಡ್ತಾ ಇರ್ತೀನಿ ಬಾಡ ನಿಮಗೆ ಬೇಕಾದವ್ರನ್ನ ತಗೋಬಹುದು ಆದರೆ ಕೋರುವ ಮೊದಲನೇ ಚಾನ್ಸ್ ಅದು ಅರ್ಜುನನದು ಅಂದ ದುರ್ಯೋಧನನ ಮನಸ್ಸು ದಸಕ್ಕಂತು ಹತ್ತು ಸಾವಿರ ಮಂದಿ ಮಹಾವೀರರು ನಾರಾಯಣಾಖ್ಯರು ಅವ್ರನ್ನೆಲ್ಲ ಅರ್ಜುನನ ಪಾಲು ಮಾಡಬೇಕು ಅಂತಂದು ನನಗೆ ಪಂಗನಾಮ ಹಚ್ಚಬೇಕು ಅಂತಂದು ಎಷ್ಟು ಕಿಡಿಗೇಡಿ ಕೃಷ್ಣ ಮೋಸ ಮಾಡಿದ್ದಾನೆ ಅದರಲ್ಲಿ ಮೊದಲನೇ ಚಾನ್ಸ್ ಅರ್ಜುನಿಗೆ ಕೊಟ್ಟಿದ್ದಾನೆ ಅಂತ ಅನ್ಕೊಂಡ ಆದರೆ ಕೃಷ್ಣನ ಮನಸ್ಸು ಇವನಿಗೆ ಗೊತ್ತಾಗಲಿಲ್ಲ ಅರ್ಜುನನ ಭಕ್ತಿ ಇವನಲ್ಲಿಲ್ಲ ಆದ ಕಾರಣ ಸರಿ ವಿಧಿ ಇಲ್ಲ ಯಾಕೆ ಅರ್ಜುನ ಅನ್ನೋದಕ್ಕೆ ಹೇಳ್ತಾನೆ ಇವನು ಅಣ್ಣನ ಸೇವಕ ನೀನು ಮೊದಲು ಬಂದಿರಬಹುದು ಆದರೆ ನಾನು ಮೊದಲು ನೋಡಿರೋದು ಅರ್ಜುನನ್ನ ಇದು ಚಾನ್ಸ್ ಅಂದರೆ ನೀನು ಮೊದಲು ಬಂದಿದ್ದೆ ನಿಜ ಆಗಿರಬಹುದು ಆದರೆ ನಾನು ನೋಡಿದ್ದು ಅರ್ಜುನನ ಆದ ಕಾರಣ ಅರ್ಜುನನಿಗೆ ಮೊದಲನೇ ಚಾನ್ಸ್ ಅಂದಾಗ ಅರ್ಜುನ ಏನು ಮಾಡ್ದ ನಂದಕುಮಾರ ನೀನು ನನ್ನ ರಥದಲ್ಲಿ ಶೋಭಿಸು ನಂದಕುಮಾರ

ಸಾಕು ನಿನ್ನ ನೋಟದಿಂದಲೇ ಪರಕೀಯರಾದ ಶತ್ರುಗಳ ತೇಜಸ್ಸು ಭಂಗವಾಗ್ತಿರುವಾಗ ನನಗೆ ಆ ಸೈನ್ಯ ತಗೊಂಡು ನಾನೇನು ಮಾಡಲಿ ನೀನೇ ನನಗೆ ಬೇಕು ನನಗೆ ಬೇಕು ಅಂದಾಗ ಧರ್ ಇವನು ದುರ್ಯೋಧನ ಮಹದಾನಂದ ಪಟ್ಟುಕೊಂಡು ಇನ್ನ ತಡ ಮಾಡಿದ್ರೆ ಅಲ್ಲಿ ಕೃಷ್ಣ ಇನ್ನೇನು ಮೋಸ ಮಾಡ್ತಾನೋ ಅಂತ ಕೃಷ್ಣ ನನಗೆ ಹೋಗಿ ಬರಲಿಕ್ಕೆ ಪರ್ಮಿಷನ್ ಕೊಡು ಅಂತ ದಾರಿಡ್ಕಂಡು ಹೋಗಿಬಿಟ್ಟನಂತೆ ಅದರಂತೆ ಅರ್ಜುನನಿಗೆ ಗೊತ್ತಿತ್ತು ಅದಕ್ಕೆ ಏನಂದ ನಿರಂತರ ನಿರ್ನಿದ್ರ ಅಂದ ಭಗವಂತನ ಅನುಗ್ರಹವನ್ನು ಪಡೆದುಕೊಂಡ ಅದರಂತೆ ಇಲ್ಲಿ ಜಗನ್ನಾಥದಾಸರು ಹೇಳ್ತಾರೆ ನಾನು ಕೇಳಿದೆ ಸ್ವಾಮಿ ಶೋಕನಾಶಕ ಯಾಕೆ ಯಾಕೆ ಶೋಕನಾಶಕ ಅವನು ವಿಗತ ಶೋಕ ಅವನಲ್ಲಿ ಶೋಕವೇ ಇಲ್ಲ ಆದ ಕಾರಣ ಅವನು ನನ್ನ ಶೋಕವನ್ನು ನಾಶನ ಮಾಡಬಲ್ಲ ಎಂದು ನಾ ಕೇಳಿ ಮೊರೆಹೊಕ್ಕೇ ಲೋಕ ಬಂದೋ ನಿರಾಕರಿಸದೆ ಎಮ್ಮ ನೀನು ಸಾಕಬೇಕು ಅನುದಿನವು ನೀನು ಯಾವಾಗಲೂ ಕಾಪಾಡಬೇಕು ಆದರೆ ಜಗನ್ನಾಥದಾಸರು ಇಲ್ಲಿ ಒಂದು ಪ್ರಯೋಗ ಮಾಡ್ತಾ ಇದ್ದಾನೆ ಏನು ವಾಕುಮಲ್ ನೀಪುವುದು ಲೋಕೈಕ ರಕ್ಷ ಮಣಿಯೇ ವಾಕನ್ನು ಮನ್ನಿಸಬೇಕು ಯಾರ ವಾಕು ತನ್ನ ವಾಕ್ಕ ಇಷ್ಟಕ್ಕೆ ಮುಂಚೆ ಹೇಳಿದ ಲೋಕದಲ್ಲಿ ಅಂದುಕೊಳ್ತಿದ್ದಾರೆ ಅನ್ನುವ ಲೋಕದವರ ಮಾತ ನಾನು ಪ್ರಾರ್ಥನೆ ಮಾಡ್ತಿರುತ್ತಿದ್ದೀನಿ ನನ್ನ ಮನ್ನಿಸಬೇಕೆಂಬುವ ನನ್ನ ಮಾತ ಯಾರ ಮಾತು ಅಲ್ಲ ಸ್ವಾಮಿ ಯಾರ ಮಾತು ಹೇಗನ್ನ ಇರಲಿ ನಿನ್ನ ಮಾತು ನೀನು ಪಾಲಿಸು ಅಲ್ಲ ಇವಾಗೇನು ಮಾತಾಡೇ ಇಲ್ಲಲ್ಲ ಹೌದು ಜಗತ್ ಪ್ರಸಿದ್ಧಿಯಾದ ಭಗವಂತನ ಮಾತಿದೆಯಲ್ಲ ಅನನ್ಯಚಿಂತೆಯಂತೋ ಮಾಂ ಜನ ನಿತ್ಯಾಭಿಯುಕ್ತಾನಾಂ ತಾಂ ನಿತ್ಯಭಿಯುಕ್ತಾನೋಗಕ್ಷೇಮಂ ಮಘಾಮ್ ಅದು ನಿನ್ನ ಮಾತು ಯಾರು ಅನನ್ಯ ಭಾವದಿಂದ ನಿನ್ನನ್ನು ಸ್ಮರಿಸ್ತಾ ಇರ್ತಾರೋ ಅಂಥವರ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ತೀನಿ ಅಂತ ನೀನೇ ಹೇಳಿದ್ದೀಯಲ್ಲ ಆ ನಿನ್ನ ಮಾತು ಪಾಲಿಸಬೇಕು ಭಗವಂತನ ಮಾತೇ ಅದು ಅದು ಮನ್ನಿಸಬೇಕು ಲೋಕ ರಕ್ಷಾ ಮಣಿಯೇ ಅಂತ ಗುಣವೇ ನಿನಗಿದು ದುಬರಿದೆ ದಣಿಸುವುದು ಶರಣರನು ಪ್ರಣತಾರ್ತಿಗರ ವಿಭೀಷಣ ಪಾಲಕ ಕ್ಷಣಕನ ತಪರಾಧ ಎಣಿಸುವ ಕಡೆಯೂಟೆ ಮಣಿದು ಬಿನ್ನಘ ಮಾಳ್ಪೆ ಧನುಜದಳ್ಳಣನೇ ಇದು ನಿಮಗೆ ಧರ್ಮವೇ ಇಂದಿರೇಷ ಗುಣವೇದೆ ಇದು ನಿನಗೆ ಬರಿದೆ ದಣಿಸುವುದು ಲೋಕದಲ್ಲಿ ಭಕ್ತರಾದಂಥವರು ಆದಿಯಿಂದ ಕಡವರಿಗೆ ಸುಖವಾಗಿತ್ತಿರಪ್ಪ ಚರಿತ್ರ ಭಕ್ತರ ಚರಿತ್ರೆ ಒಂದು ನೋಡೋಣ ತೋರಿಸ್ರು ನೋಡೋಣ ಎಲ್ಲ ಭಕ್ತರು ಕಷ್ಟಪಟ್ಟವರೇ ಭಕ್ತರನ್ನು ಕುರಿತು ಭಗವಂತನ ಕೃಷ್ಣ ಹೇಳ್ತಾನೆ ಮಮ ಪ್ರಾಣಿ ಪಾಂಡವಾಹ ಪಾಂಡವರು ನನ್ನ ಪ್ರಾಣ ಪಾಂಡವರು ಸುಖಪಟ್ರ ಹುಟ್ಟಿದಂದಿನಿಂದ ಕಡೆಯವರಿಗೂ ದುಃಖವೇ ಅಂತೀನಿ ನಾನು ಅಲ್ಲ ಎದುರಿಗೆ ತಾನಿದ್ದು ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಜಯ ಗಳಿಸಿ ಕೊಟ್ನಲ್ಲ ಇನ್ನೇನು ಆವಾಗಲೂ ಸುಖವಾಗಿರಬಹುದಲ್ಲ ಅಲ್ಲ ಅಲ್ಲ ಜಯ ಏನೋ ಸಿಕ್ಕಿತು ಕುರುಕ್ಷೇತ್ರದಲ್ಲಿ ಜಯ ಸಿಕ್ಕಿದ್ದು ನಿಜ ಎಂಥ ಜಯಪ್ಪ ಅದು ತಮ್ಮವರು ಅಂತ ಅನಿಸಿಕೊಂಡವರು ಏಸು ಮಂದಿದ್ದಾರೋ ಅವರೆಲ್ಲರನ್ನ ತಾವೇ ಕೊಂದ ಜಯ ಅದು ಏನ್ ಆ ಜಯ ತಗೊಂಡು ಏನ್ ಮಾಡ್ಬೇಕು ಹೇಳ್ರಿ ತಾತ ಹೋದನಾ ಗುರುವು ಹೋದನಾ ಬಂಧುಗಳು ಹೋದರ ಮಕ್ಕಳು ಹೋದರ ಮೊಮ್ಮಕ್ಕಳು ಕೂಡ ಹೋದ್ರ ಈ ಲಾಸ್ಟಿಗೆ ಮಿಕ್ಕಿದ್ದಾರು ತಾವೊಂದೇ ಸಿಂಹಾಸನ ಏನ್ ತಗೊಂಡು ಏನ್ ತಲೆಗ್ಗಡೆ ಸಿಗಬೇಕು ಅಂಥದ್ದು ಅಂಥ ವಿಜಯವನ್ನು ಕುರಿತು ಎಲ್ಲರೂ ಹೋದಂಥ ಜಯ ಅದು ದುಃಖನೇ ಇಡೀ ಜೀವನನೇ ಪಾಂಡವರ ಜೀವನನೇ ದುಃಖ ಮಾಯ ಆದರೆ ಆದರೆ ಇಲ್ಲೊಂದು ರಹಸ್ಯವನ್ನು ನಾವು ಅರ್ಥ ಮಾಡ್ಕೇಬೇಕು ಮೇಲೆ ದುಃಖ ಒಳಗೆ ಭಗವಂತ ನಮ್ಮವನಾಗಿದ್ದಾನೆ ಎನ್ನುವ ಸಂತೋಷ ಇದು ಪಾಂಡವರಲ್ಲಿ ನಾವು ನೋಡಬೇಕಾಗಿರುವುದು ಪುರಂದರದಾಸರಂದರು ಆರು ಬದುಕಿದ ರಯ್ಯ ಹರಿ ನೀವು ನೋ ಬಿ ತೋರುಯೀ ಧರೆಯೊಳಗೆ ಒಬ್ಬರನು ನಾ ಕಾಣೆ ಯಾರು ಬದುಕಿದ್ರೆ ಧ್ರುವ ಸಣ್ಣ ಕೂಸು ಮನೆ ಬಿಟ್ಟು ಅಡವಿಪಾಲು ಪಾಲು ಮಾಡ್ದಿ ಪ್ರಹ್ಲಾದ ಸ್ವಂತ ಅಪ್ಪನಿಂದಲೇ ಶಿಕ್ಷೆಗೆ ಗುರಿ ಮಾಡಿಸ್ದಿ ದ್ರೌಪದಿ ತಂಗಿ ತಂಗಿ ಆಕೆನೆ ಸಭೆಯಲ್ಲೇ ಹಿನಾಯಮಾನ ಆಗುವಂತೆ ಮಾಡಿದ್ವಿ ಫ್ರೆಂಡು ಯಾರು ಕುಚೇಲ ಉಣ್ಲಕ್ಕಿಲ್ದಂತೆ ಮಾಡಿದ್ವಿ ಯಾರು ಬದುಕಿದ ರಯ್ಯ ಹರಿ ನಿನ್ನ ಬೀ ಯಾರು ಸುಖವಾಗಿದ್ದಾರಪ್ಪ ತೋರು ಈ ಧರೆಯೊಳಗೆ ಒಬ್ಬರನು ನಾ ಕಾಣೆ ಅಂದ್ರ ಆಮೇಲೆ ಏನಂದ್ರು ಕಷ್ಟ 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 ಅಷ್ಟಕ್ಕೆ ಕಷ್ಟ ಯಾಕೆ ಬಂತಪ್ಪ ಅದಕ್ಕೆ ಆಮೇಲೆ ಅರ್ಥ ಮಾಡಿಕೊಂಡು ಹೇಳ್ತಾರೆ ಲೋಕಕ್ಕೆ ನೀತಿಯನ್ನು ಹೇಳ್ತಾರೆ ನ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ಹರಿಯೇ ಹರಿಯೇ ಸಾಮಾನ್ಯವಲ್ಲಿದು ಬ್ರಹ್ಮ ಬರೆದ ಬರಹ ನೇಮದಿಂದಲಿ ಎನ್ನ ಹಣೆಯಲ್ಲಿ ಬರೆದುದಕ್ಕೆ ಕೊಟ್ರು ಯಾರಾದರೂ ದುಃಖ ಪಡ್ತಾ ಭಗವಂತನನ್ನ ಬೈಯ್ಯೋರಿದ್ದರೆ ಅವರಿಗೆ ಸೂತ್ರ ಹೇಳ್ಕೊಟ್ರು ಅಲ್ಲಪ್ಪ ಇದು ನಿನ್ನ ಹಣೆ ಬರಹ ಇದು ನಿನ್ನ ಕರ್ಮದ ಫಲ ಪುರಂದರದಾಸರೇ ಹೇಳಿದ್ರು ಇನ್ನೂ ಹಿಗ್ತಾ ಹೇಳಿದ್ರು ನೀನಾತಕೋ ನಿನ್ನ ಹಂಗ್ಯಾತಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಆಮರ ಆಮರ ಧ್ಯಾನಿಸುತ್ತಿರುವಾಗ ರಾಮ ರಾಮನೆಂಬೋ ನಾಮವೇ ಕಾತು ನೀನಾತಕೋ ಈ ಮೂರು ಕೀರ್ತನೆಗಳಿಂದ ಮನುಷ್ಯ ಹೇಗೆ ಬದುಕಬೇಕು ಬದುಕನ್ನು ಹೇಗೆ ನೋಡಬೇಕು ಅನ್ನೋದನ್ನು ಪುರಂದರದಾಸರು ತೋರಿಸಿಕೊಟ್ಟು ಹೋಗಿದ್ದಾರೆ ಸ್ವಾಮಿ ನಿನ್ನ ಭಕ್ತ ನಾನು ಅಂದ ತಕ್ಷಣ ಕಷ್ಟಗಳು ಶುರು ಇದು ಒಂದು ರೀತಿ ನಾವು ಭಾವನೆ ಮಾಡಬೇಕು ಹೇಗೆ ಅಂದರೆ ಯಾರು ಸ್ಕೂಲಿಗೆ ಹೋಗಿರ್ತಾರೋ ಸ್ಕೂಲಿಗೆ ಹೋಗಿರ್ತಾರೋ ಅವರಿಗೆ ಪರೀಕ್ಷೆಗಳು ಸ್ಲಿಪ್ ಟೆಸ್ಟು ದಿನ ದಿನ ಟೆಸ್ಟು ವೀಕ್ಲಿ ಟೆಸ್ಟು ಮಂತ್ಲಿ ಟೆಸ್ಟು ಕ್ವಾರ್ಟರ್ಲಿ ಟೆಸ್ಟು ಹಾಫ್ ಇಯರ್ಲಿ ಟೆಸ್ಟು ಆನ್ಯುಯಲ್ ಎಕ್ಸಾಮಿನೇಷನ್ಸ್ ಜೊತೆಗೆ ಪಬ್ಲಿಕ್ ಎಕ್ಸಾಮಿನೇಷನ್ ಬಹಳ ಭಯಂಕರ ಟೆನ್ಷನು ಟೆನ್ಷನು ಇವೆಲ್ಲ ಯಾರಿಗಿರ್ತವಮ್ಮ ಸ್ಕೂಲಿಗೆ ಹೋಗೋರಿಗೆ ಮಾತ್ರ ಇರ್ತವೆ ರೋಡಲ್ಲಿ ಓಡಾಡೋರಿಗೆ ಯಾರಿಗೆ ಈ ಟೆಸ್ಟ್ಗಳು ಇಡೋರು ಯಾರು ಯಾರು ಪಾಸು ಫೇಲು ಹೇಳೋರು ಯಾರು ಆದ ಕಾರಣ ನಾವು ಭಗವಂತ ಭಗವಂತ ಅಂತಕ್ಕಂಥ ಅವನ ಸ್ಕೂಲಿಗೆ ಬಂದವರು ನಾವೆಲ್ಲ ದೇವರ ಸ್ಕೂಲಿಗೆ ಬಂದವರು ಆದ ಕಾರಣ ನಮ್ಮ ಜೀವನದಲ್ಲೂ ಕಷ್ಟಗಳು ಕಷ್ಟಗಳು ಪರೀಕ್ಷೆಗಳು ಪರೀಕ್ಷೆಗಳು ಬಂದಿರ್ತವೆ ಆದ ಕಾರಣ ನಾ ನಮಗೆ ಕಷ್ಟಗಳು ಬಂದಿದ್ದಾವೆ ಅಂದರೆ ನಮಗೆ ಒಂದು ಸಣ್ಣ ಎಕ್ಸಾಮಿನೇಷನ್ ಭಗವಂತ ಇಡ್ತಾ ಇದ್ದಾನೆ ಇದರಲ್ಲಿ ನಾನು ಪಾಸಾಗಬೇಕು ಬಿಡಬಾರ್ದು ಬಿಡಬಾರ್ದು ಭಗವಂತ ಕಷ್ಟ ಬಂತು ಅಂತ ಭಗವಂತನನ್ನು ಬಿಡಬಾರ್ದು ಬಿಡದಾಗಿ ಇದ್ದೀವಿ ಅಂದ್ರೆ ನಾವು ಪಾಸಾಗಿದ್ದೀವಿ ಅಂತ ಅರ್ಥ ಪ್ರಣತಾರ್ತಿಹರ ವಿಭೀಷಣ ಪಾಲಕ ನೀನು ಯಾರು ನಿನಗೆ ಪ್ರಣತ ಪ್ರಣತರಾಗಿರ್ತಾರೋ ಬಂದು ನಿನ್ನ ಪಾಲಿಗೆ ಬಿತ್ತಿರ್ತಾರೋ ಅವರನ್ನು ರಕ್ಷಿಸುವವ ನೀನು ಅಂತ ಹೇಳಿ ಪಕ್ಕದಲ್ಲೇ ಒಂದು ಉದಾಹರಣೆ ತೋರಿಸ್ತರು ಯಾವುದದು ವಿಭೀಷಣ ಪಾಲಕ ವಿಭೀಷಣ ಪಾಲಕ ಅನ್ನೋ ಈ ಮಾತಿದೆಯಲ್ಲ ಲಂಕಾದೀಶ್ವರನಾದ ರಾವಣನ ತಮ್ಮನಾದ ವಿಭೀಷಣ ಅವನನ್ನು ಬಿಟ್ಟು ಬಂದು ನಿನಗೆ ಪ್ರಣತನಾದ ಸರೆಂಡರ್ ಆದ ಅವನನ್ನು ನೀನು ಪಾಲಿಸಿದೆ ಇದೊಂದೇ ಅರ್ಥ ಅಲ್ಲ ಅದರಲ್ಲಿ ಇನ್ನೊಂದು ಅರ್ಥವೂ ಇದೆ ಏನದು ವಿಭೀಷಣ ಪಾಲಕ ಅಂಬುದರಲ್ಲಿ ವಿಭೀಷಣ ಪಾಲಕ ಅಂತ ನೀನು ವಿಭೀಷಣ ಭಯಗೊಳಿಸುವವನ ಅಲ್ಲ ನೀನು ವಿಭೀಷಣ ನೀನು ಭೀಷಣ ಅಂದ್ರೆ ಭಯಂಕರವಾದ ವ್ಯಕ್ತಿ ವಿಭೀಷಣ ಅಂದ್ರೆ ಭಯಂಕರವಾದ ವ್ಯಕ್ತಿ ನೀನು ಅಲ್ಲ ಭಯಗೊಳಿಸುವುದಿಲ್ಲ ಇರಲಿ ಏನ್ಮಾಡ್ತೀನಿ ನೀನು ಪಾಲಕ ನೀನು ರಕ್ಷಣೆಯೂ ಮಾಡ್ತೀಯಿ ಅಪ್ಪ ಕ್ಷಣಕ್ಕೆ ಅನಂತ ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು ನಾವು ಕೂಡೋದು ತಪ್ಪೆ ನಿಂದಿರೋದು ತಪ್ಪೆ ಮಲಗೋದು ತಪ್ಪೆ ಎಲ್ಲ ತಪ್ಪೆ ಕೂತರೆ ಹೇಗೆ ಕೂಡಬೇಕು ನಿಂತರೆ ಹೇಗೆ ನಿಂದಿರಬೇಕು ಮಲಗಿದರೆ ಹೇಗೆ ಮಲಗಬೇಕು ಎದ್ರೆ ಹೇಗೆ ಮಲ್ ಹೇಳಬೇಕು ಇವೆಲ್ಲ ರೂಲ್ಸ್ ಇವೆ ನಾನು ಯಾವುದನ್ನು ಪಾಲಿಸ್ತಾ ಇಲ್ಲ ಆದರೆ ಅವನ್ನು ನೀನು ಎಣಿಸುವರೆ ಸ್ವಾಮಿ ಕಾರಣ ಏನು ಗೊತ್ತಾ ಬದಿಗ ನೀನಾಗಿತ್ತು ನೀನು ಪಕ್ಕದಲ್ಲೇ ಇದ್ದೀನಿ ಏಳಲಿಕ್ಕೆ ಕೂಡಲಿಕ್ಕೆ ಮಲಗಲಿಕ್ಕೆ ನಾನ್ಯಾರು ಸ್ವಾಮಿ ಬಿಂಬ ಚಲಿಸಿದರೆ ಪ್ರತಿಬಿಂಬ ಚಲಿಸುವುದು ಬಿಂಬ ಪೂರ್ಣನು ಪ್ರತಿಬಿಂಬ ಎಲ್ಲ ನನ್ನೊಳಗಿದ್ದು ನೀನೇ ಮಾಡಿಸ್ತಾ ಇದ್ದೀಯ ಆದ ಕಾರಣ ಎಲ್ಲದಕ್ಕೂ ಕಾರಣಕರ್ತ ನೀನೇ ಕ್ಷಣಕ ಅನಂತರ ಅಪರಾಧ ಎಣಿಸುವರೆ ಕಡೆಯುಂಟೆ ಮಣಿದು ಬಿನ್ನಪ ಮಾಳ್ಪೆ ಧನುಜ ದಣ್ಣನೇ ನಾನು ನಿನಗೆ ಮಣದಿದ್ದೇನೆ ಸಿರಬಾಗಿದ್ದೇನೆ ಶರಣಾಗಿದ್ದೇನೆ ಆದ ಕಾರಣ ನಾನು ಭಿನ್ನಹ ಮಾಡ್ತಾ ಇದ್ದೇನೆ ಧನುಜದಲ್ಲಣ ನೀನು ರಾಕ್ಷಸರನ್ನು ನಾಶ ಮಾಡಿದವನು ಆಯ್ತಪ್ಪ ಇನ್ನೊಂದು ಎರಡು ನಿಮಿಷದಲ್ಲಿ ಮುಗಿಸಿಬಿಡ್ತೀನಿ ನಮೋ ನಮೋ ಬ್ರಹ್ಮಣ್ಯ ದೇವ ದೇವರ ದೇವ ನಮೋ ನಮೋ ಧನ್ವಂತ್ರಿ ದುರಿತ ಹಂತ್ರಿ ನಮೋ ನಮೋ ಕಾರುಣ್ಯ ಶೀಲ ಸಜ್ಜನ ಪಾಲ ನಮೋ ನಮೋ ಜಗನ್ನಾಥ ವಿಠ್ಠಲ ವಿಖ್ಯಾತ ಎಲ್ಲ ಟ್ಯಾಬ್ಲೆಟ್ಗಳನ್ನು ಔಷಧಿಗಳನ್ನ ಈ ಚರಣದಲ್ಲೇ ಕೊಟ್ಟಿದ್ದಾರೆ ಬ್ರಹ್ಮಣ್ಯ ದೇವ ದೇವರ ದೇವ ನನ್ನಲ್ಲಿ ತತ್ವಾಭಿಮಾನಿಗಳೆನಿಸಿಕೊಂಡಿರುವ ದೇವತೆಗಳೆಲ್ಲ ಎಲ್ಲರಿಗೂ ನೀನೇ ಪ್ರಭುವು ನನ್ನ ರೋಗಗಳಿಗೆಲ್ಲ ನೀನೇ ಧನ್ವಂತ್ರಿ ನನ್ನ ಪಾಪಗಳನ್ನೆಲ್ಲ ನೀನೇ ಹರಿಸುವವನು ನಾನು ತಪ್ಪು ಮಾಡಿದ್ದೀನಿ ಅಂತಂದರೆ ಸ್ವಾಮಿ ಪ್ರೇರಕ ನೀನು ಅದ್ಭುತವಾದಂಥ ಪ್ರಮೇಯ ಏನು ಅಂದರೆ ನನ್ನಿಂದ ಕೆಟ್ಟದ್ದಾಗಲಿ ಒಳ್ಳೆದ್ದಾಗಲಿ ಎಲ್ಲದಕ್ಕೂ ಕರ್ತ ನೀನೇ ಅಂತ ಎಲ್ಲ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿದೀವಿ ಅಂದರೆ ಇನ್ನ ಯಾವ ದೋಷವು ನಮ್ಮಲ್ಲಿ ಉಳಿಯುವುದಿಲ್ಲ ನೀನು ಸಜ್ಜನರ ಪಾಲ ನಮೋ ನಮೋ ಜಗನ್ನಾಥ ವಿಠ್ಠಲ ಈ ಲೋಕಕ್ಕೆಲ್ಲ ಒಡೆಯನಾಗಿರ್ತಕ್ಕಂಥ ಹೇ ವಿಠಲ ಏ ಸ್ಥಿರವಾದಂಥ ವಿ ಜ್ಞಾನವನ್ನು ತಂದು ಕೊಡತಕ್ಕಂಥ ಭಗವಂತನೇ ನೀನು ಇದು ನಿನಗೆ ಧರ್ಮವೇ ಇಂದಿರೇಶ ಬದಿಗ ನೀನಾಗಿದ್ದು ಎಲ್ಲರಿಗಿಂತಲೂ ಹತ್ತಿರದಲ್ಲಿ ಇರತಕ್ಕಂಥವನು ನೀನಾಗಿದ್ದು ಭೀತಿಪಡಿಸುವದು ಇದರಂತೆ ನನ್ನನ್ನು ಭಯಪಡಿಸುವುದು ಎನ್ನುವುದಿದೆಯಲ್ಲ ಭಯ ಯಾರಿಂದ ಯಾರ ಭಯ ಕುರುವನ್ನು ಕುರಿತು ಜಗನ್ನಾಥದಲ್ಲಿ ದಾಸರು ಇಲ್ಲಿ ಹೇಳ್ತಾ ಇದ್ದಾರೆ ಆಯುಷ್ಯು ಅನ್ನೋದು ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಕಳೆದು ಹೋಗ್ತಾ ಇದೆ ಆದರೆ ಅದರ ಬಗ್ಗೆ ನಮಗೆ ಯಾರಿಗೆ ಎಚ್ಚರ ಇಲ್ಲ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್ ಅಂತ ಹೇಳಿದ್ದಾರೆ ಮೃತ್ಯುವು ಅನ್ನೋದು ನಮ್ಮ ಜುಟ್ಟು ಹಿಡುಕೊಂಡಿದೆ ಕೇಶಗಳನ್ನು ಹಿಡುಕೊಂಡಿದೆ ಅಂತ ಭಾವಿಸಿ ಧರ್ಮವನ್ನು ಆಚರಣೆ ಮಾಡಬೇಕಂತ ಅದರಂತೆ ಹಿರಿಯರು ಹೇಳ್ತಾ ಇದ್ದಾರೆ ಜ್ಞಾನಿಗಳು ಹೇಳ್ತಾ ಇದ್ದಾರೆ ಅಂಥದ್ದಿದ್ದಾಗ ಹೊತ್ತು ಹೋಯಿತಲ್ಲ ಹರಿ ನಿನ್ನ ಭೃತ್ಯನಾಗಲಿಲ್ಲ ಮತ್ತೆ ಮತ್ತೆ ಉನ್ಮತ್ತರ ಸಂಗತಿ ಉತ್ತಮರ ಪದಕ್ಕೆ ಎರಗದೆ ಹೊತ್ತು ಹೋಯಿತಲ್ಲ ಅಂತ ದಾಸರು ಹೇಳಿದಂತೆ ಸಮಯ ಹೋಗ್ತಾ ಇದೆ ಕ್ಷಣ ಕ್ಷಣ ಹೋದ ಕ್ಷಣ ಮತ್ತೆ ಬರದು ಅಂಥ ಕ್ಷಣವನ್ನು ನಾವು ಸಾರ್ಥಕ ಅಂತಂದರೆ ಮತ್ತೆ ಮತ್ತೆ ಕ್ಷಣ ಕ್ಷಣಕ್ಕೆ ನಾವು ಮಾಡಿದ ಎಲ್ಲ ಕರ್ಮಗಳನ್ನು ಎಲ್ಲ ಕರ್ಮಗಳು ಭಗವಂತನಿಂದೇ ಆದ ಆದವು ಅವನ ಪ್ರೇರಣೆಯಿಂದ ಆದಂಥವು ಅಂಥ ಅನ್ನೋ ಸರ್ವಕಾರಣಕರ್ತೃ ಭಗವಂತ ಅನುಕೊಂಡು ಎಲ್ಲವನ್ನೂ ಭಗವಂತನ ಪಾದಕ್ಕೆ ಅರ್ಪಿಸಿದೆವಾದರೆ ಯಾವ ಪಾಪ ಯಾವದ್ದು ನಮಗೆ ಅಂಟೋದಿಲ್ಲ ಅನ್ನುವ ತತ್ವವನ್ನು ಹೇಳಿಕೊಟ್ಟ ಜಗನ್ನಾಥ ದಾಸರನ್ನು ಆ ಮಾತನ್ನು ಮುಂದಿಟ್ಟುಕೊಂಡು ನಾವು ಮುಂದೆ ನಮ್ಮ ಜೀವನವನ್ನು ಸಾಗಿಸೋಣ ಅಂತ ಹೇಳ್ತಾ ಈ ಸುಸಂದರ್ಭದಲ್ಲಿ ಈ ಎರಡು ಮಾತುಗಳನ್ನು ಆಡಲಿಕ್ಕೆ ಅವಕಾಶ ನೀಡಿದಂತಹ ಪರಿಮಳಾಚಾರ್ಯರಿಗೂ ಮತ್ತು ಈ ಸಮಿತಿಯವರಿಗೂ ನನ್ನ ಹೃತ್ಪೂರ್ವಕವಾದಂಥ ಪ್ರಣಾಮಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತುಗಳನ್ನು ಗುರುಗಳ ಮೂಲಕವಾಗಿ ಭಗವಂತನ ಶ್ರೀಪಾದಕ್ಕೆ ಸಮರ್ಪಣೆ ಮಾಡ್ತಾ ಮುಗುತ್ತೇನೆ ಹರೇ ಶ್ರೀನಿವಾಸ ಅಂದ್ರಮ್ಮ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಗುರೋ ರಾಘವೇಂದ್ರ ಟೈಮನ್ನು ಹತ್ತು ನಿಮಿಷ ಹೆಚ್ಚಿತ್ತು